ಕುಮಾರಣ್ಣ ಪಂಚರತ್ನ ಯೋಜನೆಯ ತರುತ್ತಾರಣ್ಣ ನಮ್ಮ ಕುಮಾರಣ್ಣ ಮತ್ತೆ ಬರಬೇಕಣ್ಣ ಮತ್ತೆ ಬರಬೇಕು ಈ ನಾಡಿನ ರೈತರು ಸಾಲದ ಸುಳಿಯಲ್ಲಿ ಸಿಕ್ಕು ಸಾಯ್ತಾ ಇದ್ದಾರೆ ನಾನು ಈ ಮಣ್ಣಿನ ಋಣ ತೀರಿಸಬೇಕು ಅಂತೇಳಿ ಮುಖ್ಯಮಂತ್ರಿ ಆದ ತಕ್ಷಣ ಮೊದಲು ಮಾಡಿದ್ದು 45,000 ಕೋಟಿ ಸಾಲ ನಾನು ಮನ್ನಾ ಮಾಡಬೇಕು ಅಂತೇಳಿ ನಿರ್ಣಯ ತೆಗೆದುಕೊಂಡಿದ್ದೆ ಆದಿ ಚುಂಚಿಂಗಿರಿ ಮಠತ್ತರ ಸಿದ್ಧಗಂಗೆ ಮಠತ್ತರ ವೇಮನ ಪೀಠದಲ್ಲಿ 5,000 ಜನ ವಿದ್ಯಾರ್ಥಿಗಳನ್ನ ಇಟ್ಟೇ ಇಡ್ತೀವಿ ನೀನು ಮುಖ್ಯಮಂತ್ರಿಯಾಗಿ ಬಂದು ಅದನ್ನೆಲ್ಲ ಉದ್ಘಾಟನೆ ಮಾಡಲೇಬೇಕು ಪಂಚರತ್ನ ಯೋಜನೆ ವಿದ್ಯಾರ್ಥಿಗಳಿಗೆ ಇನ್ನು ವಿದ್ಯೆಯು ಉಚಿತ ಅತ್ಯಂತ ಆಧುನಿಕ ವಿದ್ಯೆಯು ಖಚಿತ ವಿದ್ಯಾರ್ಥಿಗಳಿಗೆ ಇನ್ನು ವಿದ್ಯೆಯು ಉಚಿತ ಯಾವುದೇ ಕಾರ್ಯಕ್ರಮ ಆದರೂ ಕೂಡ ಯಶಸ್ಸನ್ನ ನಾವು ಯಾವತ್ತೂ ಕೂಡ ಕಂಡಿದ್ದೇವೆ ಅನ್ನೋದನ್ನ ಬಹಳ ಅಭಿಮಾನದಿಂದ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಬಿಜೆಪಿಯವರು ಬಜೆಟ್ ಕೊಟ್ಟರು ಏನಿದೆ ಬಜೆಟ್ ನಲ್ಲಿ ಬರೀ ಒಂದೇ ಒಂದು ಭದ್ರಾ ಯೋಜನೆಗೆ 5,300 ಕೋಟಿ ಯಾವಾಗ ಕೊಡ್ತೀರಿ 2 ತಿಂಗಳಲ್ಲಿ ಎಲೆಕ್ಷನ್ ಬಂದ್ರೆ ಸರ್ಕಾರನೇ ಇಲ್ಲ ನಿಮ್ ತಗೊಳ್ಳೋರು ಯಾರು ಜನರಿಗೆ ಟೋಪಿ ಹಾಕ್ತಾ ಇದ್ದೀರ ದೇವೇಗೌಡರು ಇದ್ದಾಗ ಕೃಷ್ಣಾ ಮೇಲ್ಕಂಡೆ ಯೋಜನೆ ನೀರಾವರಿ ಯೋಜನೆಗೆ ಪ್ರಧಾನಮಂತ್ರಿ ಇದ್ದಾಗ 18,000 ಕೋಟಿ ರೂಪಾಯಿಯನ್ನ ಕೊಟ್ಟರು ಶ್ರೀಮಾನ್ ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದಾಗ ಇವತ್ತು ನಮ್ಮ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ರೈಲ್ವೆ ಇಲ್ಲ ನೀರಾವರಿದಾಗಿಲ್ಲ ಯಾವ ದುಡ್ಡು ಯಾವ ಡಬಲ್ ಇಂಜಿನ್ ಸರ್ಕಾರ ಮೋದಿ ಹೇಳಿದ್ರು ಅಚ್ಚೇ ದಿನ ನಮ್ಮಪ್ಪ ಹಳೆ ದಿನ ಕೊಟ್ಟರು ಸಾಕು ನಮಗೆ ಈ 121 ಜನಕ್ಕೆ 3,048 ಕೋಟಿ ಆದಾಯ ಬರ್ತಕ್ಕಂಥ ಕಾರ್ಯಕ್ರಮವನ್ನು ಈ ದೇಶದ ಪ್ರಧಾನಮಂತ್ರಿ ಈ ದೇಶದ ಮುಖ್ಯಮಂತ್ರಿಗಳು ಕೊಡೋದಾದರೆ ನಿಮ್ಮಂಥ ಬಡ ಕುಟುಂಬಗಳ ಆದಾಯವನ್ನು ಈ ರಾಜ್ಯದಲ್ಲಿ ಯಾತಕ್ಕೆ ಪ್ರತಿ ತಿಂಗಳು ಅಟ್ಲೀಸ್ಟ್ 15,000 ವಾದರೂ ನಿಮ್ಮ ಬದುಕಿಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ ಇದನ್ನು ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಒಂದು ಕಾರ್ಯಕ್ರಮವನ್ನು ಈ ನಾಡಿನ ಪ್ರತಿ ಬಡ ಕುಟುಂಬ ತಿಂಗಳಿಗೆ ನಿಮ್ಮ ಶ್ರಮ ಭೂಮಿ ಇರಲಿ ಭೂಮಿ ಇಲ್ಲದೆ ಹೋಗಲಿ ಕೂಲಿ ಕೆಲಸ ಮಾಡ್ತಕ್ಕಂಥ ಕೂಲಿ ಶ್ರಮಿಕರಿರಲಿ ಪ್ರತಿ ತಿಂಗಳು ನಿಮಗೆ 15,000 ಕನಿಷ್ಠ ಆದಾಯವನ್ನು ಈ ರಾಜ್ಯದಲ್ಲಿ ತರ್ತಕ್ಕಂಥ ಈ ಪಂಚರತ್ನ ಕಾರ್ಯಕ್ರಮವನ್ನು ಈ ರಾಜ್ಯದಲ್ಲಿ ನಾನು ಅನುಷ್ಠಾನಕ್ಕೆ ಸಂಪೂರ್ಣವಾಗಿ ಜಾರಿಗೆ ತರದೇ ಹೋದರೆ ಅದು ನಾನು ಜಾರಿಗೆ ತರಬೇಕಾದರೆ ನೀವು ತೀರ್ಮಾನ ಮಾಡಬೇಕು ಈ ರಾಜ್ಯದ 6.5 ಕೋಟಿ ಜನತೆ ನಾನು ಯಾರ ಬಗ್ಗೆ ಇಲ್ಲಿ ಟೀಕೆ ಮಾಡಲಿಕ್ಕೆ ಹೋಗೋದಿಲ್ಲ ಕಾಂಗ್ರೆಸ್ನವರು ಏನು ಮಾಡ್ತಾ ಇದ್ದಾರೆ ಬಿ ಜೆ ಪಿಯವರು ಏನು ಮಾಡ್ತಾ ಇದ್ದಾರೆ ಅದನ್ನು ನಾನು ಬೇಕಾದ್ರೆ ನೀವು ಚಪ್ಪಾಳೆ ಹೊಡಲಿಕ್ಕೆ ಹೇಳ್ಬೋದು ಆದರೆ ನಿಮ್ಮ ಬದುಕನ್ನು ಸರಿಪಡಿಸೋಕ್ಕಾಗಲ್ಲ ಒಂದೆರಡು ನಿಮಿಷ ನಿಮಗೆ ಖುಷಿ ಕೊಡ್ಬೋದು ಆದರೆ ಇವತ್ತು ನನ್ನ ದೃಷ್ಟಿ ಈ ನಾಡಿನ ಪ್ರತಿ ಬಡ ಕುಟುಂಬಗಳಲ್ಲಿ ಆ ಕಣ್ಣಲ್ಲಿ ನೀರಾಗ್ತಾ ಇರ್ತಕ್ಕಂಥ ಆ ಕುಟುಂಬದ ತಾಯಂದಿರ ಪರಿಸ್ಥಿತಿ ಪ್ರತಿದಿನ ನಾನು ನೋಡ್ತಾ ಇದ್ದೇನೆ ಇವರ ಬದುಕನ್ನು ಸರಿಪಡಿಸ್ಕೊಡ್ಬೇಕು ಅಂತ ಪಂಚರತ್ನ ಯೋಜನೆಗಳ ಮುಖಾಂತರ ಈ ನಾಡಿನಲ್ಲಿ ಶಿಕ್ಷಣಕ್ಕೆ ಆರೋಗ್ಯಕ್ಕೆ ನನ್ನ ರೈತರು ಸಾಲಗಾರರಾಗದೇ ಇರತಕ್ಕಂಥ ಕಾರ್ಯಕ್ರಮಗಳನ್ನು ತರಲಿಕ್ಕೆ ಯುವಕರಿಗೆ ಉದ್ಯೋಗವನ್ನು ಯಾವ ರೀತಿ ಬದುಕಲಿಕ್ಕೆ ದಾರಿ ತೋರಿಸಬೇಕು ಯಾರಿಗೆ ಮನೆ ಇಲ್ಲ ಈ ಎಲ್ಲ 5 ಯೋಜನೆಗಳನ್ನು ಈ ರಾಜ್ಯದಲ್ಲಿ ತರ್ತಕ್ಕಂಥ ಒಂದು ಸವಾಲು ನನ್ನ ಮುಂದೆ ಇಟ್ಟೇನು ಹೊರಟಿದ್ದೇನೆ ನಿಮ್ಮ ಮುಂದೆ ಇಟ್ಟಿದ್ದೇನೆ ಈ ಕಾರ್ಯಕ್ರಮ ನನ್ನ ಮೇಲೆ ವಿಶ್ವಾಸ ಇದ್ದರೆ ಒಂದು ಅವಧಿಗೆ ನಾನು 25 ವರ್ಷದ ಸರ್ಕಾರ ಕೇಳ್ತಾ ಇಲ್ಲ ಒಂದು ಅವಧಿಗೆ 5 ವರ್ಷದ ಆಡಳಿತ ಯಾವ ಪಕ್ಷಗಳ ಬೆಂಬಲ ಇಲ್ಲದೆ ನಿಮ್ಮ ಆಶೀರ್ವಾದದಲ್ಲಿ ಈ ರಾಜ್ಯದಲ್ಲಿ 5 ವರ್ಷದ ಆಡಳಿತ ನನ್ನ ಕೈಗೆ ಕೊಡಿ ಪರೀಕ್ಷೆ ಮಾಡಿ 75 ವರ್ಷ ತಾಳ್ಮೆಯಿಂದ ಮತ ಕೊಟ್ಟಿದ್ದೀರಿ ಕಾಂಗ್ರೆಸ್ ನೋಡಿದ್ದೀರಿ ಬಿ ಜೆ ಪಿ ನೋಡಿದ್ದೀರಿ ಜಾತಿಯ ಒಂದು ವ್ಯಾಮೋಹದಲ್ಲಿ ಹಲವಾರು ನಾಯಕರನ್ನು ನೋಡಿದ್ದೀರಿ ಆದರೆ ಎಲ್ಲ ಜಾತಿಯ ವ್ಯಾಮೋಹವನ್ನು ಬಿಟ್ಟು ಒಂದು ಬಾರಿ ಈ ಕುಮಾರಸ್ವಾಮಿ ನಮಗೆ ಏನು ಮಾಡಬಲ್ಲ ಇದನ್ನು ಪರೀಕ್ಷೆ ಮಾಡಲಿಕ್ಕೆ 5 ವರ್ಷದ ಸರ್ಕಾರ ಕೂಡ ಬಡವರ ಬಂಧು ನಮ್ಮ ಕುಮಾರಣ್ಣ ಭೇದಭಾವ ಇರದ ಮನುಷ್ಯನಣ್ಣ ಜನರ ಕೈಗೆ ಸಿಗುವ ನಾಯಕನಣ್ಣ
ನೊಂದವರ ಕಣ್ಣೀರ್ ಒರೆಸೋ ಸೇವಕ ಅಣ್ಣ, ಮುಂದಿನ ಮುಖ್ಯಮಂತ್ರಿ ಕುಮಾರಣ್ಣ, ನಮ್ಮ ಕುಮಾರಣ್ಣ, ನಮ್ಮ ಕುಮಾರಣ್ಣ, ನಮ್ಮ ಕುಮಾರಣ್ಣ. ಜನರ ಕೈಗೆ ಸಿಗುವ ನಾಯಕನಾ.